ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಂದು ನಿಮ್ಮನ್ನೆಲ್ಲ ನೋಡೋದು ಬಹಳ ಸಂತೋಷಕರವಾಗಿರ್ತಕ್ಕಂಥದ್ದು ಈ ಒಂದು ಸುಂದರವಾದ ಸಮಯದಲ್ಲಿ ಇವ ನಮ್ಮ ಹೋಪ್ ಮಾಧ್ಯಮದ ಮೂಲಕವಾಗಿ ನಿಮ್ಮನ್ನೆಲ್ಲ ನೋಡುವಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥದ್ದಾಗಿದೆ ಪ್ರಿಯರೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸಬಯಿಸುವಂಥವನಾಗ್ತಾನೆ ಬನ್ನಿ ಈ ದಿನ ದೇವರ ಒಂದು ಅದ್ಭುತವಾದ ವಾಕ್ಯಕ್ಕೆ ನಾವು ಹೋಗೋಣ ಮತ್ತು ಈ ದಿನ ನಮಗೆ ದೇವರು ನಮ್ಮ ಜೊತೆಗೆ ತನ್ನ ವಾಕ್ಯದ ಮೂಲಕ ಹೇಗೆ ಮಾತಾಡ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಮಾರ್ಕನ್ನು ಬರೆದ ಸ್ವಾರ್ತೆ ಮೊದಲನೇ ದಯ ಹನ್ನೆರಡು ಮತ್ತು ಹದಿಮೂರು ವಚನಗಳನ್ನು ಧ್ಯಾನ ಮಾಡೋಣ ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು ಆತನು ನಲವತ್ತು ದಿವಸ ಅಡವೆಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಟ್ಟವನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ ಯೇಸು ಸ್ವಾಮಿನೂ ಸಹ ಈ ಲೋಕದಲ್ಲಿ ಸೈಥಾನನಿಂದ ಶೋಧಿಸಲ್ಪಟ್ಟನು ಎಂಬುದಾಗಿ ಪರಿಶುದ್ಧ ದೇವರ ವಾಕ್ಯವು ತಿಳಿಸುವಂಥದ್ದಾಗಿದೆ ವಾಕ್ಯಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಪವಿತ್ರಾತ್ಮನ ಪ್ರೇರೇಪಣೆಗಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ ಕೃಪೆಯುಳ್ಳ ತಂದೆಯಾದ ದೇವರೇ ನಿಮ್ಮ ಮಧುರ ನಮಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತವೆ ತಂದೆಯಾದ ದೇವರೇ ಈ ಒಂದು ಹೋಪ್ ಮಾಧ್ಯಮದ ಮೂಲಕವಾಗಿ ಇನ್ನು ವಾಕ್ಯವನ್ನು ಹೇಳುವಂಥ ನನ್ನನ್ನು ಕೇಳುವಂಥ ಎಲ್ಲ ಕೇಳುಗರನ್ನು ನಿಮ್ಮ ಕೈಗಳಿಗೆ ಅರ್ಪಿಸಿಕೊಟ್ಟಿದ್ದೇನೆ ಸ್ವಾಮಿ ನಿನ್ನ ಅದ್ಭುತವಾದ ನುಡಿಗಳು ಅವಳ ಹೃದಯದ ಆಳಕ್ಕೆ ಹೋಗಿ ಅವರ ಜೀವಿತವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ದಯಪಾಲಿಸಿ ನಿಮ್ಮ ಹಸ್ತಗಳಿಂದ ತುಂಬಿಸಿ ನಡೆಸಬೇಕಾಗಿ ನಜರತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆಮೇಲೆ ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಬಹಳ ಆಶೀರ್ವಾದದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ಜೀವಿತದಲ್ಲಿ ನಡೀಲಿಕ್ಕೆ ಹೋಗ್ತದೆ ಸೊ ಈ ಒಂದು ವಾಕ್ಯವು ನಿಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ ಏಸು ಕ್ರಿಸ್ತನು ಮತ್ತು ಶೋಧನೆಗಳು ಎಂಬತಕ್ಕಂಥದ್ದು ಈ ಲೋಕದಲ್ಲಿ ಅನೇಕ ಜನರಿಗೆ ಕಷ್ಟಗಳು ಬರ್ತಾರೆ ಸಮಸ್ಯೆಗಳು ಬರ್ತಾರೆ ಯಾರು ನಮ್ಮನ್ನು ಮೋಸನೂ ಮಾಡಲಿಕ್ಕೆ ಪ್ರಯತ್ನ ಪಡುವಂಥವ್ರು ಆಗ್ತಾರೆ ಬೆಂಗಳೂರಲ್ಲಿ ಒಂದು ತರ್ಟಿ ಫೋರ್ಟಿ ಸೈಟನ್ನು ಒಬ್ಬ ವ್ಯಕ್ತಿ ಐದು ಜನಗಳಿಗೆ ಮಾರಾಟ ಮಾಡಿದ್ದ ಐದನೇ ವ್ಯಕ್ತಿ ತಗೊಳ್ಳಿಕ್ಕೆ ಹೋದವರು ಯಾರು ಅಂದರೆ ನಮ್ಮ ಸಭೆಯ ಒಬ್ಬ ಸಭಿಕರು ಯಾವಾಗ ಇವರು ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ಆ ಸೈಟ್ ಹತ್ರ ಹೋಗಿ ಅದಕ್ಕೆ ಸ್ವಲ್ಪ ಸುತ್ತಲೂ ಬೇಲಿ ಹಾಕಿಸ್ಬೇಕು ಅಂತ ಹೇಳಿದಾಗ ಅದು ಇನ್ನೂ ನೋಂದಣಿ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಇವರು ಹೋಗಿ ಫ್ಯಾಮಿಲಿ ಸಮೇತ ಹೋಗಿ ಅಲ್ಲಿ ನಿಂತ್ಕೊಂಡು ಇದು ಏನೋ ಸ್ವಲ್ಪ ಕ್ಲೀನ್ ಮಾಡಬೇಕಂತ ಹೋದಾಗ ಆವಾಗ ಬೇರೆ ವ್ಯಕ್ತಿ ಬರ್ತಾನೆ ಇದನ್ನು ನಾನು ತೊಗೊಂಡಿದ್ದೀನಿ ಅಂತ ದೇವರು ಅವ್ರನ್ನ ಸ್ವಲ್ಪದರಲ್ಲೇ ಏನು ಮಾಡಿದ್ರು ಅಂದರೆ ಕಾಪಾಡಿದ್ರೆ ನೋಡ್ತೀವಿ ಸೊ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಜನರು ಒಬ್ಬರಿಗೊಬ್ಬರು ಮೋಸ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದನ್ನು ನೋಡ್ತೀವಿ ಮೋಸ ಹೋಗುವಂಥದ್ದನ್ನು ನೋಡ್ತೀವಿ ಶೋಧನೆಗಳು ಬರುವಂಥದ್ದನ್ನು ನೋಡ್ತೀವಿ ತೊಂದರೆಗಳು ಬರುವಂಥದ್ದನ್ನು ನಾವು ಕಾಣುವಂಥವ್ರು ಮೇಲೆ ಇದು ಈ ಶೋಧನೆಗಳು ಮತ್ತು ಈ ಕಷ್ಟಗಳು ಬರೀ ಮನುಷ್ಯರಾಗಿರ್ತಕ್ಕಂಥ ನಮಗೆ ಮಾತ್ರ ಬಂದಿದೆಯಾ ಒಂದು ಪ್ರಶ್ನೆ ಮೂಡ್ತದೆ ಆದರೆ ಈಗ ತಾನೇ ನಾವು ಓದಿರ್ತಕ್ಕಂತಹ ವಚನ ಮಾರ್ಕೊಂಡು ಬರೀ ಸ್ವಾರ್ಥೆ ಮೊದಲನೇ ದೇಹ ಹನ್ನೆರಡು ಮತ್ತು ಹನ್ನೆರಡು ವಚನ ತಿಳಿಸ್ತದೆ ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಆ ಅಡವೆಗೆ ಹೋದನು ಆತನು ಅಡವೆಗೆ ಹೋಗ್ತಾನೆ ಅಲ್ಲಿ ಹೋಗಿ ಆತನು ನಲವತ್ತು ದಿವಸ ಉಪವಾಸವನ್ನು ಮಾಡುವಂಥವನಾಗ್ತಾನೆ ಅಲ್ಲಿ ಮೃಗಗಳೊಂದಿಗೂ ಸೈತಾನನೊಂದಿಗೂ ಶೋಧಿಸಲ್ಪಡುವವನಾದನು ಮತ್ತು ದೇವದೂತರು ಆತನಿಗೂ ಉಪಚಾರ ಮಾಡಿದರು ಎಂಬುದಾಗಿ ಹೇಳಲ್ಪಡ್ತದೆ ಅಲ್ಲಿ ಅಂತೆ ಕಾಡಿನಲ್ಲಿ ಅಲ್ಲಿ ಸೈತಾನನು ಸಹ ಇದ್ದನು ಎಂಬುದಾಗಿ ನೋಡ್ತೀವಿ ಬನ್ನಿ ಪ್ರಿಯರು ನೋಡೋಣ ಹೇಗೆ ಆ ಒಂದು ದೃಶ್ಯವನ್ನು ಸತ್ಯವೇದ ಬರಹಗಾರರು ನಮಗೆ ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ ಎಂಬುದಾಗಿ ನಾವು ನೋಡೋಣ ಲೋಕನು ಬರೆದ ಸ್ವಾರ್ಥೆ ನಾಲ್ಕನೇ ದಯ ಮೊದಲನೆಯ ವಚನದಿಂದ ನಾವು ಓದುವಾಗ ಎಷ್ಟು ಚೆನ್ನಾಗಿ ಅಲ್ಲಿ ದೇವರು ವಾಕ್ಯ ತಿಳಿಸಲ್ಪಡ್ತದೆಂಬ ನಾವು ನೋಡ್ತೀವಿ ಈಗ ಒಂದು ಪ್ರಶ್ನೆ ನಮಗೆ ಮೂಡ್ತದೆ ಯೇಸು ಸ್ವಾಮಿಯೂ ಸಹ ಶೋಧಿಸಲ್ಪಟ್ಟಣ ಎಂಬುದಾಗಿ ಆತನು ಮನುಷ್ಯ ಕುಮಾರನಾಗಿದ್ದ ದೇವಕುಮಾರನಾಗಿದ್ದ ಆತನೂ ಸಹ ನಿಮ್ಮ ನಮ್ಮೆಲ್ಲರ ಹಾಗೆ ಒಬ್ಬ ಶರೀರಧಾರಿಯಾಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ ನಮ್ಮ ಮನಸ್ಸಲ್ಲಿ ಹೇಗೆ ಆಲೋಚನೆಗಳು ಬರ್ತದೋ ಹಾಗೆ ಸ್ವಾಮಿ ಮನಸ್ಸಲ್ಲೂ ಸಹ ಆಲೋಚನೆಗಳು ಬರ್ತಾ ಇತ್ತು ನಾವು ಹೇಗೆ ಯೋಚನೆ ಮಾಡ್ತೀವೋ ಅದೇ ರೀತಿ ಯೇಸು ಸ್ವಾಮಿನೂ ಯೋಚನೆ ಮಾಡ್ತಾಯಿದ್ರು ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ದೇವರು ವಾಕ್ಯ ತಿಳಿಸ್ತದೆ ಇದೇ ಯೇಸು ಸ್ವಾಮಿಗೂ ಮತ್ತು ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಪ್ರಿಯರೇ ಖ್ಯಾತ ಬರಹಗಾರರು ಒಬ್ಬರು ಹೇಳ್ತಾರೆ ಶ್ರೀಮತಿ ಎಲ್ ಎನ್ ಜಿ ವೈಟ್ನವರು ಡಿಸೈರ್ ಆಫ್ ಏಜಸ್ ಅಂತಕ್ಕಂತಹ ಒಂದು ಪುಸ್ತಕದಲ್ಲಿ ಪೇಜ್ ನಂಬರ್ ಮುನ್ನೂರ ಮೂವತ್ತರಲ್ಲಿ ಅವ್ರು ಬರೀತಾರೆ ಮಾನವ ಅಂದರೆ ಒಬ್ಬ ಮನುಷ್ಯ ಮನುಷ್ಯನನ್ನು ದ್ವೇಷ ಮಾಡ್ತಾನೆ ಮನುಷ್ಯನ ಪಾಪಗಳನ್ನು ಪಾಪಿಗಳನ್ನ ದ್ವೇಷ ಮಾಡ್ತಾನೆ ಆದರೆ ಮನುಷ್ಯ ಪಾಪವನ್ನು ಪ್ರೀತಿ ಮಾಡ್ತಾನೆ ಅಂತ ಬರೀತಾರೆ ಒಬ್ಬ ಮನುಷ್ಯ ಪಾಪ ಹೊಂದಿರತಕ್ಕಂಥ ಮನುಷ್ಯನನ್ನು ದ್ವೇಷ ಮಾಡ್ತಾನೆ ಆದರೆ ಪಾಪವನ್ನು ಪ್ರೀತಿ ಮಾಡ್ತಾನೆ ಆದರೆ ಯೇಸು ಸ್ವಾಮಿ ಪಾಪಿಗಳನ್ನು ಪ್ರೀತಿ ಮಾಡ್ತಾನೆ ಪಾಪವನ್ನು ದ್ವೇಷ ಮಾಡ್ತಾನೆ ಇದೇ ಯೇಸು ಸ್ವಾಮಿಗೂ ನಮಗೂ ಇರತಕ್ಕಂಥ ಒಂದು ವ್ಯತ್ಯಾಸ ಎಂಬುದಾಗಿ ಶ್ರೀಮತಿ ವೈಟಮ್ಮನವ್ರು ಬರೆಯುವಂಥವ್ರು ಆಗ್ತಾರೆ ನಾವು ಸಹ ಅದೇ ರೀತಿ ಯೋಚನೆ ಮಾಡ್ತೀವಿ ಯಾರಾದರೂ ಒಬ್ಬ ಪಾಪ ಮಾಡಿದ್ದಾನೆ ಅಂತ ಹೇಳಿದರೆ ಅವನನ್ನೇ ದ್ವೇಷ ಮಾಡಲಿ ಮಾಡಿಬಿಡ್ತೀವಿ ನಾವು ಆದರೆ ಯೇಸು ಸ್ವಾಮಿ ಅವನಲ್ಲಿರತಕ್ಕಂತಹ ಪಾಪವನ್ನು ದ್ವೇಷ ಮಾಡಿದನು ಹೊರತು ಅವನನ್ನು ದ್ವೇಷ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಈ ಲೋಕದಲ್ಲಿ ಯೇಸು ಸ್ವಾಮಿ ಇರುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು ಸತ್ತು ಹೋಗಿರತಕ್ಕಂಥ ಲಾಜರಿಗೆ ಜೀವವನ್ನು ಕೊಟ್ಟಂಥವ್ರು ಮೂವತ್ತೆಂಟು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿರ್ತಕ್ಕಂತಹ ಒಬ್ಬ ಕುಂಟನಿಗೆ ಆತನು ನಡಿದಾಡುವಂಥ ಶಕ್ತಿಯನ್ನು ಕೊಡುವಂಥವರಾದರು ಇದೆಲ್ಲವನ್ನು ಶಕ್ತಿ ಕೊಡಲಿಕ್ಕೆ ಅವರು ನಲವತ್ತು ದಿವಸ ಹಗಲಿರುಳು ಉಪವಾಸ ಮಾಡಿ ಪರಿಶುದ್ಧಾತ್ಮನನ್ನು ಅವ್ರು ಏನು ಮಾಡಿದ್ರು ಧರಿಸಿಕೊಳ್ಳುವಂಥವ್ರು ಆಗ್ತಾರೆ ಆ ಏನು ಯೇಸು ಸ್ವಾಮಿಯವರು ನಲವತ್ತು ದಿವಸ ಉಪವಾಸ ಮಾಡಲ್ಪಟ್ಟರು ಆ ಸಂದರ್ಭದಲ್ಲಿಯೇ ಅಡವಿಯಲ್ಲಿ ನಡೆಸಲ್ಪಟ್ಟರು ದೇವರ ಆತ್ಮನು ಅವರನ್ನು ಎತ್ತಿಕೊಂಡು ಹೋಗಿ ಅಡವಿಯಲ್ಲಿ ನಡೆಸ್ತಾರೆ ಅಡವಿಯಲ್ಲಿರುವಾಗ ಮೃಗಗಳೊಂದಿಗೆ ಸೈತಾನನೊಂದಿಗೆ ಅವರು ಶೋಧಿಸಲ್ಪಡುವಂಥವ್ರು ಆಗ್ತಾರೆ ಮೊದಲು ಹೇಗೆ ಯೇಸು ಸ್ವಾಮಿಯವರು ಸೈತಾನನಿಂದ ಶೋಧಿಸಲ್ಪಟ್ಟರು ಎಂಬುದಾಗಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಯೇಸು ಸ್ವಾಮಿನೂ ಸಹ ಸೈತಾನನಿಂದ ಶೋಧಿಸಲ್ಪಟ್ಟನು ಆದರೆ ಸೈತಾನನನ್ನು ಆತನು ಗೆಲ್ಲುವಂಥವನ್ನಾಗ್ತಾನ ಆದರೆ ಇವತ್ತು ನಾವು ಆತನ ಶೋಧನೆಗಳಿಗೆ ಒಳಗಾಗ್ತೀವಿ ಆದರೆ ಶೋಧನೆಗಳಿಗೆ ಬಿದೋಗ್ಬಿಡ್ತೀವಿ ಪ್ರಿಯರೇ ಕಷ್ಟ ಶ್ರಮೆ ಸಂಕಟಗಳು ಬಂದಾಗ ಮಾತ್ರ ನಮಗೇನಾಗುತ್ತೆ ದೇವರ ನೆನಪುಗಳು ಬರುವಂಥದ್ದಾಗ್ತದೆ ಆದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಸರ್ವಕಾಲಕ್ಕೂ ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಆದರೆ ನಾವು ಹಾಗಲ್ಲ ದೇವರೇ ನನಗೆ ಕಷ್ಟ ಬಂದಾಗ ಮಾತ್ರ ನಾನು ನಿನ್ನ ಮಗನಾಗಿರ್ತೀನಿ ದೇವರೇ ನನಗೆ ದುಃಖ ಬಂದಾಗ ಮಾತ್ರ ನಿನ್ನ ಮಗಳಾಗಿರ್ತೀನಿ ದೇವರೇ ನನಗೆ ಕಾಯಿಲೆ ಬಂದಾಗ ಮಾತ್ರ ನೀನು ನನ್ನ ನೆನಪಾಗ್ತೀಯ ಅಂತ ಆ ಸಂದರ್ಭಗಳಲ್ಲಿ ಮಾತ್ರ ನಾವೇನು ಮಾಡ್ತೀವಿ ದೇವರ ನೆನಪು ನಮಗಾಗತ್ತೆ ನಮಗೆ ತುಂಬ ನೋವು ಆದಾಗ ಮಾತ್ರ ಎಲ್ಲಿದೆ ಅಂತ ನಾವು ಕೂಗುವಂಥವ್ರು ಆಗ್ತದೆ ಆದರೆ ಯೇಸು ಸ್ವಾಮಿಯ ಜೀವಿತ ಒಬ್ಬ ಮಾನವ ಒಬ್ಬ ದೈವ ಭಕ್ತ ಈ ಲೋಕದಲ್ಲಿ ಹೀಗೆ ಜೀವಿಸಬೇಕೆಂಬುದಾಗಿ ಒಂದು ಮಾದರಿಯ ಜೀವಿತವನ್ನು ಏನು ಮಾಡಿದ್ದಾರೆ ನಮಗೆ ತೋರಿಸಿಕೊಟ್ಟು ಆ ಒಂದು ಮಾದರಿಯ ಜೀವಿತದಲ್ಲಿ ನೀವು ನಡಿಬೇಕೆಂಬುದಾಗಿ ಯೇಸು ಸ್ವಾಮಿಯವರು ಅಪೇಕ್ಷೆ ಪಡುವಂಥವ್ರು ಆಗ್ತಾರೆ ಪ್ರಿಯರೇ ಸೊ ಇವತ್ತು ರಕ್ಷಣೆ ಅಂತಕ್ಕಂಥದ್ದು ಏಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಯಾಕೆ ಅಂತ ಹೇಳಿದರೆ ಆತನು ಈ ಲೋಕದಲ್ಲಿ ಎಲ್ಲವನ್ನ ಜಯಿಸಿರ್ತಕ್ಕಂಥವನಾಗಿ ಹಾಗಾದರೆ ನೋಡೋಣ ಏನೇನು ಯೇಸು ಸ್ವಾಮಿಯವರು ಜಯಿಸಿದ್ದಾರೆ ಎಂಬುದಾಗಿ ಸೊ ಇಲ್ಲಿ ದೇವರು ವಾಕ್ಯ ತಿಳಿಸ್ತದೆ ಅದೇ ಲೋಕನು ಬರೆದ ಸುವಾರ್ತೆ ಮೊದಲನೇ ದಯ ನಾಲ್ಕನೇ ದಯ ಮೊದಲನೇ ವಚನ ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ಧನ್ ಹೊಳೆಯಿಂದ ತಿರುಗಿ ದೇವರಾತ್ಮನಿಂದ ನಲ್ವತ್ತು ದಿವಸ ಅಡವೇಲಿ ನಡೆಸಲ್ಪಡುತ್ತಾ ಸೈತಾನಿನಿಂದ ಶೋಧಿಸಲ್ಪಟ್ಟನು ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು ಹಸಿವಾದ ಮೇಲೆ ಹೇಳ್ತಾರೆ ಇಲ್ಲಿ ದೇವ್ರಕ್ಕೆ ಆ ಸೈತಾನನು ಆತನನ್ನು ಪ್ರಶ್ನೆ ಮಾಡ್ತಾನೆ ಇಲ್ಲಿ ಸೈತಾನನು ಮತ್ತು ಯೇಸು ಸ್ವಾಮಿಗೂ ನಡೀತಾ ಇರ್ತಕ್ಕಂತಹ ಒಂದು ವಾಗ್ವಾದವನ್ನು ನಾವು ನೋಡಬೇಕಿಲ್ಲಿ ಅದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದಾಗಿದೆ ಏನು ವಾಗ್ವಾದ ಸೈತಾನನ ಕೇಳ್ತಾನೆ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಆಗುವಂತೆ ಇದಕ್ಕೆ ಅಪ್ಪನೆ ಕೊಡುವಂಥ ಸೈತಾನನು ಕೇಳುವಂಥವನಾಗ್ತಾನೆ ಪ್ರಿಯರೇ ಇವತ್ತು ನಮ್ಮನ್ನು ಅದೇ ರೀತಿ ಅನೇಕ ಜನ ಕೇಳುವಂಥವ್ರು ಆಗ್ತಾರೆ ನಮಗೂ ಸಹ ಏನಾದರೂ ತೊಂದರೆಗಳಾದಾಗ ನೀನು ಪ್ರತಿ ದಿವಸ ಚರ್ಚ್ಗೆ ಹೋಗ್ತೀಯ ವಾರವೆಲ್ಲ ಚರ್ಚ್ಗೆ ಹೋಗ್ತೀಯಾ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀಯಾ ಯಾವಾಗಲೂ ನಿನ್ನ ಕಾಯಿಲೆಗಳೇ ತೊಂದರೆಗಳೇ ಸಮಸ್ಯೆಗಳೇ ಇರ್ತದಲ್ಲ ಯಾಕೆ ಅಂತ ಕೇಳ್ತಾರೆ ಸೇಮ್ ಪ್ರಶ್ನೆ ಅದೇ ಪ್ರಶ್ನೆಯನ್ನು ಯೇಸು ಸ್ವಾಮಿಗೆ ಸೈತಾನ ಕೇಳ್ತಾ ಇದ್ದಾನೆ ಏನಂತ ನೀನು ದೇವರ ಮಗನಾಗಿದ್ದರೆ ಈ ರೊಟ್ಟಿಗೆ ಅಪ್ಪಣೆ ಕೊಡೋದು ರೊಟ್ಟಿಯ ಕಲ್ಲಿಗೆ ಅಪ್ಪಣೆ ಕೊಡೋದು ರೊಟ್ಟಿ ಆಗಲಿ ಅಂತ ಹೇಗೆ ಇಲ್ಲಿ ಸೈತಾನನು ಸ್ವಾಮಿ ಮುಂದೆ ತಂದಿರತಕ್ಕಂಥ ವಸ್ತು ಯಾವುದು ಆಲ್ರೆಡಿ ನಲವತ್ತು ದಿವಸಗಳ ಕಾಲ ಉಪವಾಸದಿಂದಿದ್ದಾರೆ ನಲವತ್ತು ದಿವಸಗಳ ಕಾಲ ಏನೂ ತಿಂದಿಲ್ಲ ಇಲ್ಲಿ ವಾಕ್ಯ ತಿಳಿಸ್ತದೆ ಆತನಿಗೆ ಹಸಿವಾಯಿತು ಯಾರಿಗೆ ಹಸಿವಾಯಿತು ಯೇಸು ಸ್ವಾಮಿಗೆ ಹಸಿವಾಯಿತು ಆ ಸಂದರ್ಭದಲ್ಲಿ ಸೈತಾನ ಹೇಳ್ತಾನೆ ನೀನು ದೇವರ ಮಗನಾಗಿದ್ದರೆ ಎಂತಹ ಮಾತು ಇದು ಸತ್ಯವೇದ ತಿಳಿಸ್ತದೆ ಸೈತಾನನಿಗೆ ಗೊತ್ತು ಏಸು ಸ್ವಾಮಿ ದೇವರ ಮಗ ಅಂತ ಆದರೂ ಸಹ ಮಾತನಾಡುವಂಥ ಶೈಲಿ ಕೋಪದಲ್ಲಿ ಸೈತಾನನು ಯೇಸುಸ್ವಾಮಿ ಜೊತೆಗೆ ಮಾತಾಡ್ತಾನೆ ಏನಂತ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲಿಗೆ ಅಪ್ಪನೆ ಕೊಡು ಅದು ರೊಟ್ಟಿ ಆಗಲಿ ಅಂತ ಯೇಸು ಸ್ವಾಮಿ ಹೇಳುವಂಥವ್ರು ಆಗ್ತಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡು ಒಂದೊಂದು ಮಾತಿನಿಂದಲೂ ಬದುಕುವಣ ಎಂಬುದಾಗಿ ಬರೆದಿದೆ ಅಂತ ಎಂತಹ ಮಧುರವಾದ ಉತ್ತರವನ್ನು ಯೇಸು ಸ್ವಾಮಿಯವರು ಕೊಡ್ತಾರೆ ಎಂಬುದಾಗಿ ತುಂಬ ಸೂಕ್ಷ್ಮವಾಗಿ ಸಣ್ಣ ದನಿಯಲ್ಲಿ ಅವನಿಗೆ ಅರ್ಥ ಆಗೋ ಥರ ಈ ಮಾತನ್ನು ಹೇಳುವಂಥವ್ರು ಆಗ್ತಾರೆ ಇದು ಮೊದಲನೆಯ ಶೋಧನೆ ಸ್ವಾಮಿ ಇನ್ನು ಎರಡನೆಯ ಶೋಧನೆ ಏನು ಕೇಳ್ತಾನೆ ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಹೇಳಿದನು ಅದಕ್ಕೆ ಯೇಸು ಯೇಸು ಸ್ವಾಮಿಯನ್ನು ಆತನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದರೆ ಒಂದು ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಇದೆಲ್ಲ ನನ್ನದೇ ನೀನು ನನಗೆ ಅಡ್ಡ ಬಿದ್ದರೆ ಇದನ್ನೆಲ್ಲವನ್ನು ನಿನಗೇನು ಮಾಡ್ತೀನಿ ಕೊಟ್ಬಿಡ್ತೀನಿ ಬಹುಶಃ ಆ ಸ್ಥಳದಲ್ಲಿ ನೀವು ನಾವು ಏನಾದರೂ ಆಗಿದ್ದರೆ ಒಪ್ಕೊಂಬಿಡ್ತಿದ್ವಿ ನೋವು ನೋಡಪ್ಪ ಇಷ್ಟು ದೊಡ್ಡ ಸಾಮ್ರಾಜ್ಯ ಇಷ್ಟು ದೊಡ್ಡದು ಇಷ್ಟು ದೊಡ್ಡ ವಿಶಾಲವಾಗಿರ್ತಕ್ಕಂಥದ್ದು ಇದನ್ನೆಲ್ಲ ನನಗೆ ಕೊಟ್ಬಿಡ್ತಾರಂತೆ ಅಂತ ಒಪ್ಕೊಂಡ್ಬಿಡ್ತಿದ್ವಿ ನಾವು ಆದರೆ ಯೇಸು ಸ್ವಾಮಿ ಭಾಳ ಸೂಕ್ಷ್ಮವಾಗಿ ಆತನಿಗೆ ಉತ್ತರವನ್ನು ಕೊಡುವಂಥವ್ರು ಆಗ್ತಾರೆ ಏನು ಅಂದರೆ ನಿನ್ನ ದೇವರಾಗಿರುವ ಕರ್ತನಿಗೆ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಅಂತ ಹೇಳುವಂಥವ್ರು ಆಗ್ತಾರೆ ಇಲ್ಲಿ ಯೇಸು ಸ್ವಾಮಿಯವರು ಸೈತಾನನಿಗೆ ಹೇಳ್ತಾರೆ ಸೈತಾನ ಹೇಳ್ತಾ ಯೇಸು ಸ್ವಾಮಿ ಎತ್ತರ ಪ್ರದೇಶದಲ್ಲಿ ನಿಂತ್ಕೊಂಡು ನೀನು ನೋಡಿ ಇದೆಲ್ಲ ನನ್ನದೇ ನೀನು ನನಗೆ ಅಡ್ಡಪಿತ್ರೆ ಇದನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಸೈತಾನನು ಈ ವಾಕ್ಯದ ಪ್ರಕಾರ ಈ ಲೋಕ ಇವತ್ತು ಯಾರ್ದಿದೆ ಅಂತ ಹೇಳಿದರೆ ಈ ಲೋಕ ಯಾರ ಹೆಸರಲ್ಲಿದೆ ಅಂದರೆ ಸೈತಾನನ ಹೆಸರಲ್ಲಿದೆ ಸೈತಾನನು ಈ ಲೋಕವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಬಿಟ್ಟಿದ್ದಾನೆ ಎಲ್ಲ ಕಡೆಯೂ ಬಿಟ್ಟಿರ್ತಕ್ಕಂಥವನಾಗಿದ್ದಾನೆ ಅದಕ್ಕೋಸ್ಕರ ಸೈತಾನನು ಹೇಳ್ತಾನೆ ಈ ಲೋಕ ನನ್ನದು ನೀನು ನನಗೆ ಇದ್ದರೆ ನಾನು ಈ ಲೋಕವನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ ಅದು ಕೇಸು ಸ್ವಾಮಿ ಹೇಳ್ತಾರೆ ನಿನ್ನ ದೇವರಾಗಿರುವ ಕರ್ತನ ನನ್ನ ಮನೆಯೇ ಆರಾಧಿಸಬೇಕು ಅಂತ ದೇವರ ವಾಕ್ಯ ತಿಳಿಸಿದೆ ಅಂತ ಹೇಳ್ತಾರೆ ಸೊ ಇಲ್ಲಿ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯೇಸು ಸ್ವಾಮಿಯವರು ಕೊಡುವಂಥವ್ರು ಆಗ್ತಾರೆ ಏನು ಅಂತೇಳಿದರೆ ನೀನು ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಸೊ ನೀನೇನು ಮಾಡಬೇಕು ನನಗೆ ಅಡ್ಡಬಿದ್ದು ನನ್ನನ್ನೇ ನೀನು ಆರಾಧಿಸಬೇಕು ಎಂಬುದಾಗಿ ಯೇಸು ಸ್ವಾಮಿಯವ್ರು ಹೇಳುವಂಥವ್ರು ಆಗ್ತಾರೆ ಸೊ ಇದು ಎರಡನೆಯ ಇನ್ನು ಮೂರನೆಯ ಶೋಧನೆ ಏನಾಗುತ್ತೆ ಅಂತ ಹೇಳಿದರೆ ಸೈತಾನನು ಯೇಸು ಸ್ವಾಮಿಯ ಏರುಸಲ್ಮಿನ ಒಂದು ತುತ್ತ ತುದಿಗೆ ಕರೆದುಕೊಂಡು ಹೋಗ್ತಾರೆ ಇಡೀ ಪ್ರಪಂಚದಲ್ಲಿಯೇ ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಏರುಸಲ್ಮಿನ ದೇವಾಲಯ ಆ ಏರುಸಲ್ಮಿನ ದೇವಾಲಯದ ತುತ್ತ ತುದಿಯ ಮೇಲೆ ಕರೆದುಕೊಂಡು ಹೋಗಿ ಯೇಸು ಸ್ವಾಮಿನ ನಿಲ್ಲಿಸ್ತಾನೆ ಆವಾಗ ಸೈತಾನನು ಹೇಳ್ತಾನೆ ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ದೂತರಿಗೆ ಅಪ್ಪಣೆ ಕೊಡುವನು ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವ್ರೇನು ಮಾಡ್ತಾರೆ ಎತ್ಕೊಳ್ತಾರೆ ಅಂತ ಹೇಳ್ತಾನೆ ಇದು ಮೂರನೆಯ ಶೋಧನೆ ಯಾಕೆ ಏರು ದೇವಸ್ಥಾನದ ತುತ್ತ ತುದಿಯ ಮೇಲೆ ಯೇಸು ಸ್ವಾಮಿನ ಕರೆದುಕೊಂಡು ಹೋದ ಪ್ರಿಯರೇ ಇವತ್ತು ನಿಜವಾದ ದೇವರ ಮಕ್ಕಳ ಮೇಲೇ ಏನಾಗ್ತಾ ಇದೆ ಕಷ್ಟಗಳು ಬರ್ತಾ ಇದೆ ತೊಂದರೆಗಳು ಬರ್ತಾ ಇದೆ ಆವತ್ತು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಸೈತಾನನು ಯೇಸು ಸ್ವಾಮಿನ ಕರೆದುಕೊಂಡು ಹೋಗಿ ಏರು ಸಲ್ಮನ್ ದೇವಸ್ಥಾನದ ಮೇಲೆ ನಿಂತು ನೀನು ಇಲ್ಲಿಂದ ಕೆಳಗಡೆ ಬೀಳು ನೀನು ದೇವರ ಮಗನಾಗಿದ್ದರೆ ನೀನು ದೇವದೋದ್ರ ಬಂದು ನಿನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾನೆ ಇವತ್ತಿಗೂ ಸಹ ಸತ್ಯ ಸಭೆ ರೆಮಿನೆಂಟ್ ಚರ್ಚ್ ಅಂತ ಕರಿತೀವಿ ನಿಜವಾದ ಭಕ್ತರು ಸತ್ಯದಿಂದ ನಡೀತಾ ಇರತಕ್ಕಂಥ ದೇವರ ಮಕ್ಕಳ ಮೇಲೆ ಈ ಲೋಕದ ಜನರು ಏನು ಅಂದರೆ ಬಹಳ ತೊಂದರೆಗಳನ್ನು ಕೊಡುವಂಥವ್ರು ಆಗ್ತಾರೆ ಬಹಳ ಕಷ್ಟಗಳನ್ನು ಕೊಡುವಂಥವ್ರು ಆಗ್ತಾರೆ ಇದು ನಾವು ಅಂದ್ಕೊಂಡಿರ್ತೀವಿ ಅಯ್ಯೋ ಯಾವಾಗಲೂ ಇವರು ದೇವ್ರ ಮಕ್ಕಳು ಅಂತಾರೆ ಪ್ರಾರ್ಥನೆ ಮಾಡ್ತಾರೆ ಚರ್ಚ್ಗೆ ಹೋಗ್ತಾರೆ ಯಾವಾಗಲೂ ಕಷ್ಟ ಇರ್ತದಪ್ಪ ಹೌದು ಅವರು ಆಡ್ಕೊಳ್ಳೋದಕ್ಕೆ ನಮಗೆ ಕೆಲವೊಂದು ಕಷ್ಟಗಳಿರ್ತದೆ ಆದರೆ ಆ ಒಂದು ಕಷ್ಟದಲ್ಲಿಯೂ ಆ ಸಂ ಶ್ರಮ ಸಂಕಟಗಳಲ್ಲಿಯೂ ಒಂದು ರೀತಿ ದೇವರ ಸುಖ ಅಂತಕ್ಕಂಥದ್ದು ದೇವರು ನಮಗೆ ಕೊಟ್ಟಿರ್ತಕ್ಕಂಥವ್ರು ಹಾಕಿದ್ದಾರೆ ಸೊ ಇವತ್ತು ಯೇಸು ಸ್ವಾಮಿಯನ್ನು ಶೋಧಿಸಿರ್ತಕ್ಕಂಥ ಸೈತಾನನು ಇವತ್ತು ನಮ್ಮನ್ನು ಸಹ ಶೋಧನೆ ಮಾಡುವಂಥವನ್ನಾಗ್ತಾನೆ ಆದರೆ ಯೇಸು ಸ್ವಾಮಿ ಅವನಿಗೆ ತಿರುಗಿ ಮಾತಾಡಿ ಒಂದು ಒಳ್ಳೆಯ ದಾರಿಗೆ ಅನ್ನ ಹಿಡಿಸುವಂಥವ್ರು ಆಗ್ತಾರೆ ವಾಪಸ್ಸು ಆಗ್ತಾನೆ ಸೈತಾನನು ಆದರೆ ಇವತ್ತು ನಾವು ನಮ್ಮ ಹತ್ತಿರ ಬಂದಿರತಕ್ಕಂಥ ಸೈತಾನನನ್ನು ನಾವು ಮರಳಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವ ಅಥವಾ ಸೈತಾನನ ಶೋಧನೆಯಲ್ಲಿ ಸಿಕ್ಕಿ ನಾವು ಒದ್ದಾಡ್ತಾ ಇದ್ದೀವ ಹೇಗೆ ಸೈತಾನನನ್ನು ಯಾವ ದಾರಿಯಿಂದ ಬಂದನು ಅದೇ ದಾರಿಯಿಂದ ಹೋಗಲಿಕ್ಕೆ ಯೇಸು ಸ್ವಾಮಿಯವರು ಹೇಳಿದರು ಹಾಗೆ ಇವತ್ತು ನಾನು ಒಬ್ಬ ದೈವ ಭಕ್ತನಾಗಿದ್ದರೆ ನಾನು ಏಸು ಕ್ರಿಸ್ತನ ಮಗ ಮತ್ತು ಮಗಳಾಗಿದ್ದರೆ ಸೈತಾನನ ಎಲ್ಲ ಶೋಧನೆಗಳನ್ನು ಎದುರಿಸಲಿಕ್ಕೆ ನಾನೇನಾಗಿರ್ತೀನಿ ಶಕ್ತಿಯನ್ನು ಹೊಂದಿರತಕ್ಕಂಥವನಾಗಿರ್ತೀನಿ ಬಲವನ್ನು ಹೊಂದಿರತಕ್ಕಂಥವನಾಗಿರ್ತೀನಿ ಐವತ್ತಿನ ದಿವಸ ಸೈತಾನನು ನಮ್ಮ ಮುಂದೆ ಥರ್ಟಿ ಫಾರ್ಟಿ ಸೈಟ್ ತಂದು ಕೊಡ್ಬೋದು ಮುಂದೆ ತರ್ಬೋದು ಅಥವಾ ಯಾವುದೋ ಹಣ ಮುಂದೆ ತರ್ಬೋದು ಅಥವಾ ಒಂದು ಊಟ ನಮ್ಮ ಮುಂದೆ ತಂದು ತಂದಿಡ್ಬೋದು ನಮಗೆ ತುಂಬ ಹೊಟ್ಟೆ ಎಸ್ದಾಗ ಊಟಕ್ಕೋಸ್ಕರ ನಮ್ಮನ್ನು ನಾವೇ ಮಾರ್ಕೊಂಡ್ಬಿಡ್ತೀವ ಅಥವಾ ನಮಗೆ ತುಂಬ ಕಷ್ಟ ಇದೆ ಅಂತ ಯಾರೋ ಹಣ ಕೊಡ್ತಾರ ತಕ್ಷಣ ನಮ್ಮನ್ನು ನಾವೇ ಮಾರ್ಕೊಂಡ್ಬಿಡ್ತೀವ ಅಥವಾ ಯಾರಾದರೂ ನಮಗೆ ಮೋಸಗೊಳಿಸಿ ಯಾವುದಾದ್ರೂ ಒಂದು ಏನಾದರೂ ಕೊಡ್ತಾ ಇದ್ದರೆ ಅದನ್ನು ನಾವು ತೊಗೊಳ್ಕೊಳ್ಳುವಂಥವ್ರು ಆಗ್ತೀವ ಇವತ್ತು ನಮಗೂ ಸಹ ಅದೇ ರೀತಿಯಾಗಿರ್ತಕ್ಕಂತಹ ಶೋಧನೆಗಳು ಬರುವಂಥದ್ದಾಗಿದೆ ಪ್ರಿಯರೇ ನಮ್ಮ ಜೀವನದಲ್ಲಿ ಆದರೆ ನಾವು ಹೇಗೆ ಯೇಸು ಸ್ವಾಮಿಯವನು ಆ ಒಂದು ಸೈತಾನನ ಜೊತೆಗೆ ಮಾತನಾಡಿದಾಗ ಸೈತಾನನು ಯೇಸು ಸ್ವಾಮಿನ ಬಿಟ್ಟು ಓಡಿ ಹೋದ ಎಂಬುದಾಗಿ ನಾವು ನೋಡ್ತೀವಿ ಸೊ ಇವತ್ತು ನಾವು ದೇವರ ಮಕ್ಕಳಾಗಿದ್ದರೆ ನಮ್ಮನ್ನು ಸಹ ಸೈತಾನನ್ನು ಬಿಟ್ಟು ಓಡಿ ಹೋಗುವಂಥವನಾಗ್ತಾನೆ ಸೊ ಅದಕ್ಕೆ ಇಲ್ಲಿ ವಾಕ್ಯ ತಿಳಿಸದೆ ಹದಿಮೂರನೇ ವಚನ ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು ಕೊನೆಯ ಮೂರನೇ ಶೋಧನೆ ಆದಮೇಲೆ ನಿನ್ನ ದೇವರಾದ ಯಹೋವನನ್ನು ಪರೀಕ್ಷಿಸಬಾರದು ಅಂತ ಹೇಳ್ತಾರೆ ಈ ಮೂರು ಶೋಧನೆಗಳಲ್ಲಿ ಯೇಸು ಸ್ವಾಮಿ ಸೈತಾನನಿಗೆ ನಿನ್ನ ದೇವರಾಗಿರುವ ನಿನ್ನ ಕರ್ತನು ನಿನ್ನ ಯಹೋಬನು ನಿನ್ನ ದೇವರನ್ನು ಅಂತ ಸಂಬೋಧಿಸುವಂಥವ್ರು ಆಗ್ತಾರೆ ಅಲ್ಲಿ ಸೈತಾನನ ಮುಂದೆ ಅಷ್ಟು ದೃಢವಾಗಿ ಅಂತ ಹೇಳಿದರೆ ಸೈತಾನನು ಏನು ಮಾಡ್ತಾನೆ ನಿಜವಾಗಲೂ ಈತನು ದೇವರೇ ಅಂತ ತಿಳ್ಕೊಳ್ತಾನೆ ಈತನಲ್ಲಿ ಶಕ್ತಿ ಇದೆ ಅಂತ ತಿಳ್ಕೊಳ್ತಾನೆ ಈತನೇ ನಿಜವಾದ ದೇವ ಕುಮಾರನು ಅಂತ ತಿಳ್ಕೊಳ್ಳುವಂಥವನಾಗ್ತಾ ಆದರೆ ತಿಳಿದುಕೊಂಡು ಬದಲಾಗದೆ ವಾಪಸ್ಸು ಏನು ಮಾಡ್ತಾನೆ ಹೋಗುವಂಥವನಾಗ್ತಾ ಮುಂಚೆಯಿಂದಲೂ ಸೈತಾನನಿಗೆ ಗೊತ್ತು ಯೇಸು ಸ್ವಾಮಿ ನಿಜವಾಗಲೂ ದೇವರು ಅಂತ ಆದರೆ ಈ ಲೋಕದಲ್ಲಿ ಈ ಲೋಕದಲ್ಲಿ ಬಂದಿದ್ದಾನೆ ಈತನನ್ನು ಶೋಧಿಸಬೇಕೆಂಬುದಾಗಿ ಆತನೇನು ಮಾಡ್ತಾನೆ ಪ್ರಯತ್ನ ಪಡುವಂಥವನ್ನಾಗ್ತಾನೆ ಪ್ರೇರೇ ಇವತ್ತು ನಮ್ಮನ್ನು ಸಹ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ನಾವು ಇದ್ದೀವಿ ಆದರೆ ನಮ್ಮನ್ನು ಸಹ ಸೈತಾನನ್ನು ಶೋಧನೆ ಮಾಡಬೇಕಾದ್ರೆ ನಾವು ಯೇಸು ಸ್ವಾಮಿಯ ಹಾಗೆ ದೃಢವಾಗಿ ನಿಂತಿದ್ದೀವ ಸೈತಾನನನ್ನು ಜಯಿಸಿರ್ತಕ್ಕಂಥ ಯೇಸು ಸ್ವಾಮಿ ಪಾಪವನ್ನು ಜಯಿಸಿರ್ತಕ್ಕಂಥ ಯೇಸು ಸ್ವಾಮಿ ಈ ಲೋಕವನ್ನು ಜಯಿಸಿರ್ತಕ್ಕಂತಹ ಯೇಸು ಸ್ವಾಮಿಯನ್ನು ನೀನು ಮತ್ತು ನಾನು ಇವತ್ತು ಸ್ವೀಕಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯೇಸು ಸ್ವಾಮಿ ನಮ್ಮ ಜೊತೆಗಿದ್ದುಕೊಂಡು ಯೇಸು ಸ್ವಾಮಿ ನಮ್ಮ ಜೊತೆಗಿದ್ದರೆ ಖಂಡಿತವಾಗ್ಲೂ ನಾವು ಈ ಲೋಕವನ್ನು ಸೈತಾನನನ್ನು ಮತ್ತು ಪಾಪವನ್ನು ಜಯಿಸಲಿಕ್ಕೆ ಶಕ್ತರಾಗಿರ್ತೀವಿ ಅದಕ್ಕೆ ಆ ಪೋಸ್ಟಲ್ನಾದ ರೋಮಾಪುರದವರು ಬರೆದ ಪತ್ರಿಕೆ ಎಂಟನೇ ದಯ ಮೂವತ್ತೊಂದರಲ್ಲಿ ತಿಳಿಸುವಂಥವನಾಗ್ತಾನೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಆ ಪೋಸ್ಟ್ಲಾದ ಪೌಲನ್ನು ರೋಮಾಪುರದವ್ರು ಬರೆದ ಪತ್ರಿಕೆ ಎಂಟನೇ ಇದೆ ಮೂವತ್ತೊಂದು ಅಲ್ಲಿ ಹೇಳ್ತದೆ ಏನಂತ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಅಂತ ಇವತ್ತು ದೇವರು ನನ್ನ ಜೊತೆಗಿಲ್ಲ ಅಂತ ಹೇಳಿದರೆ ಹೇಗೆ ಯೇಸು ಸ್ವಾಮಿಯನ್ನ ಸೈತಾನನ್ನು ಮೂರು ಸಾರಿ ಶೋಧಿಸಿದನೋ ಅದೇ ರೀತಿ ನಾವು ಮೂರು ಸರಿ ಅಲ್ಲ ಆತನು ಪ್ರತಿ ದಿವಸ ನಾವು ಶೋಧಿಸುವಾಗ ನಾವು ಬಲಹೀನರಾಗಿ ಬಿದ್ದು ಹೋಗುವಂಥವ್ರು ಆಗ್ತೀವಿ ಪ್ರಿಯರೇ ಆದರೆ ಈ ವಾಕ್ಯದ ಪ್ರಕಾರ ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿದ್ದರೆ ಖಂಡಿತವಾಗಲೂ ನಾವು ಆ ಶೋಧನೆಗಳನ್ನು ಜಯಿಸುವಂಥವ್ರು ಆ ಶೋಧನೆಗಳನ್ನು ಎದುರಿಸುವಂಥವ್ರು ಆಗ್ತೀವಿ ಸೈತಾನನನ್ನೇ ಜಯಿಸಿರ್ತಕ್ಕಂಥ ಯೇಸು ಸ್ವಾಮಿ ಈ ಲೋಕವನ್ನು ಸಹ ಯೇಸು ಸ್ವಾಮಿ ಜಯಿಸಿದ್ದಾರೆ ಮತ್ತು ಪಾಪವನ್ನು ಸಹ ಯೇಸು ಸ್ವಾಮಿ ಜಯಿಸಿದರು ಇವತ್ತು ಈ ಇಡೀ ಲೋಕವನ್ನು ಜಯಿಸಿರ್ತಕ್ಕಂತಹ ಯೇಸು ಸ್ವಾಮಿ ನಿಜವಾದ ರಕ್ಷಕನಾಗಿರ್ತಕ್ಕಂಥವರಾಗಿದ್ದಾರೆ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ ಇವತ್ತು ನೀನು ತಡಕಾಡ್ತಾ ಇರ್ಬೋದು ನನ್ನನ್ನು ರಕ್ಷಣೆ ಮಾಡುವಂಥವ್ರು ಯಾರು ಅಯ್ಯೋ ದೇವರೇ ನಾನು ಇಂಥ ದುರವಸ್ಥೆಯಲ್ಲಿ ಇದ್ದೀನಲ್ಲ ಇಂಥ ಸಾಲದಲ್ಲಿ ಮುಳುಗಿದಿನಲ್ಲ ಇಂಥ ಕಾಯಿಲೆಯಲ್ಲಿ ನಾನು ಮುಳುಗಿದ್ದೀನಲ್ಲ ಇಂಥ ಸಂಕಟದಲ್ಲಿ ನಾನು ಬಿದ್ದಿದ್ದೀನಲ್ಲ ನನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ ಎಂಬುದಾಗಿ ನೀನು ನಿನ್ನ ಬಾಯಿಂದ ದೇವರೇ ಏಸುವೆ ಎಲ್ಲಿದೆಯಪ್ಪ ಬಂದು ನನ್ನನ್ನು ಕಾಪಾಡುವಂತ ಕಣ್ಣೀರು ಸುರಿಸಿ ನಿನ್ನ ಹೃದಯವನ್ನು ಆ ದೇವರಿಗೆ ಅರ್ಪಿಸಿದರೆ ಖಂಡಿತವಾಗಲೂ ಯೇಸು ಸ್ವಾಮಿ ನಿನಗೆ ಹತ್ತಿರದಲ್ಲೇ ಇದ್ಕೊಂಡು ನಿನ್ನನ್ನು ಏನು ಮಾಡ್ತಾರೆ ಕಾಪಾಡುವಂಥವ್ರು ಆಗ್ತಾರೆ ಪ್ರೇರೇ ಹೌದು ಸಾಕಷ್ಟು ಅನುಭವಗಳನ್ನು ಸಾಕ್ಷಿಗಳನ್ನು ನಾವೇನು ಮಾಡ್ತೀವಿ ಲೋಕದಲ್ಲಿ ಕೇಳುವಂಥವ್ರು ಆಗ್ತೀವಿ ಇನ್ನೊಂದು ವಚನವನ್ನು ನಾವು ನೋಡೋಣ ದೇವರು ಕಠಿಣ ಉಳ್ಳವನು ಕ್ಷಮಿಸುವುದಿಲ್ಲವೆಂದು ಜನರು ತಿಳಿಯುವಂತೆ ಸೈತಾನನು ಮಾಡುವವನಾಗಿದ್ದಾನೆ ಶ್ರೀಮತಿ ವೈಟಮ್ನವರು ಬರೀತಾರೆ ಡಿಸಾರೋ ಪೇಜಿಸ್ ಪೇಜ್ ನಂಬರ್ ಇಪ್ಪತ್ತೈದರಲ್ಲಿ ದೇವರು ಬಹಳ ಕಠಿಣವಾಗಿರ್ತಕ್ಕಂಥ ಮನುಷ್ಯ ಅವನು ಯಾರನ್ನೂ ಕ್ಷಮಿಸೋದಿಲ್ಲ ಅಂತ ಏನು ಮಾಡ್ತಾನೆ ಜನರ ಮನಸ್ಸನ್ನು ಆ ದೇವರನ್ನು ಎತ್ತಿ ಕಟ್ಟಿರುವಂಥವನಾಗ್ತಾನೆ ಇಲ್ಲ ಇಲ್ಲ ದೇವರು ತಪ್ಪುಗಳನ್ನು ಮಾಡಿದರೆ ಶಿಕ್ಷೆ ಕೊಡ್ತಾರೆ ಮತ್ತು ಕಠಿಣವಾಗಿರ್ತಕ್ಕಂಥ ಮನುಷ್ಯ ಬಹಳ ಬಲಿಷ್ಠನಾಗಿರ್ತಕ್ಕಂಥ ಮನುಷ್ಯ ಎಂಬುದಾಗಿ ಯಾರನ್ನೂ ಈ ಲೋಕದಲ್ಲಿ ಕ್ಷಮಿಸೋದಿಲ್ಲ ಅಂತ ಜನರು ತಿಳಿದುಕೊಳ್ಳುವಂತೆ ಏನು ಮಾಡ್ತಾನೆ ಅವ್ರ ಮನಸ್ಸಿಗೆ ಕೆಲವೊಂದು ಆಲೋಚನೆಗಳನ್ನು ಕೊಡ್ತಾನೆ ಎಂಬುದಾಗಿ ಅಮ್ಮನವರು ಬರೆಯುವಂಥವ್ರು ಆಗ್ತಾರೆ ಇದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಬದುಕುವಂಥವ್ರು ಆಗ್ತೇವೆ ಯಾವುದೋ ಒಂದು ತಪ್ಪು ಮಾಡ್ತೀವಿ ಯಾವುದೋ ಒಂದು ಶೋಧನೆಗೆ ಬಿದ್ದು ಹೊರಳಾಡ್ತೀವಿ ಆ ತಪ್ಪಿನಿಂದ ನಾವು ಹೊರಗಡೆ ಬರಬೇಕಾದ್ರೆ ಅಯ್ಯೋ ದೇವರು ನನ್ನನ್ನು ಕ್ಷಮಿಸೋದೇ ಇಲ್ಲ ಅಯ್ಯೋ ದೇವ್ರು ನನ್ನನ್ನು ಪ್ರೀತಿ ಮಾಡೋದಿಲ್ಲ ಈ ಲೋಕದಲ್ಲಿ ನನ್ನನ್ನು ಇದರಿಂದ ಎತ್ತವ್ರು ಯಾರು ಎಂಬುದಾಗಿ ಬರೀ ಸಂಕಟ ಪಡ್ಕೊಂಡೆ ಜೀವನ ಪಡೋದಾಗ್ತದೆ ಈ ಆಲೋಚನೆಗಳನ್ನು ತರುವಂಥವ್ರು ಯಾರು ಅಂದರು ಸಹಿತ ನಾನು ಆದರೆ ನಿಜವಾಗಲೂ ಹೌದು ಈ ಲೋಕದಲ್ಲಿ ನಾನು ಪಾಪ ಮಾಡಿದ್ದೀನಿ ಈ ಪಾಪದಿಂದ ನನ್ನನ್ನು ಹೊರಗಡೆ ತೊಗೊಂಡು ಬರೋಕ್ಕೆ ಒಬ್ಬ ರಕ್ಷಕನಿದ್ದಾನೆ ಆ ಯೇಸು ಸ್ವಾಮಿಯನ್ನು ನಂಬಿದರೆ ನನಗೆ ರಕ್ಷಣೆ ಆಗ್ತದೆ ನನ್ನ ಪಾಪಗಳು ಪರಿಹಾರ ಆಗ್ತದೆ ಎಂಬುದಾಗಿ ಅನೇಕ ಜನ ತಿಳಿದುಕೊಂಡು ಈ ದಿವಸ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಜೀವಿತ ಏನಾಗ್ತದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಾಗಿರ್ತದೆ ಎಂಬುದಾಗಿ ನೋಡ್ತೀವಿ ಸೊ ಅದಕ್ಕೆ ಅಮ್ಮನವರು ಬರೀತಾರ ಮುಂದೆ ಏನಂದರೆ ಏಸು ಸೇವಕನ ರೂಪವನ್ನು ತೆಗೆದುಕೊಂಡು ತಾನೇ ಯಾಜಕ ಬಲಿಯಾಗಿ ಅರ್ಪಿಸಿಕೊಂಡನು ಈ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿದರೆ ಅದೇ ಪುಸ್ತಕದಲ್ಲಿ ಬರೀತಾರೆ ಯೇಸು ಸ್ವಾಮಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಸಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದರ ಪ್ರಯುಕ್ತವಾಗಿ ಅವ್ರೇನು ಮಾಡ್ತಾರೆ ಅಂದರೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲರ ಪಾಪಗಳನ್ನು ಕ್ಷಮಿಸಲಿಕ್ಕೆ ಶಕ್ತರಾಗಿದ್ದಾರೆ ಎಂಬುದಾಗಿ ಅವ್ರು ಹೇಳುವಂಥವ್ರು ಆಗ್ತಾರೆ ಹೌದು ಪ್ರಿಯರೇ ಇವತ್ತು ಎಷ್ಟೊಂದು ಜನ ಹೇಳ್ತಾರೆ ನಾನು ನಿನ್ನನ್ನು ಕ್ಷಮಿಸೋದೇ ಇಲ್ಲ ನೀನು ಕ್ಷಮೆಗೆ ಅರ್ಹನೇ ಅಲ್ಲ ಅಂತ ಹೇಳುವಂಥವ್ರು ಆಗ್ತಾರೆ ಅಂತಹ ದ್ರೋಹ ಮಾಡಿದೀಯಾ ಅಂತಹ ಮೋಸ ಮಾಡಿದೆಯಾ ನೀನು ಅಂತ ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಎಂತಹ ಪಾಪಿಗಳನ್ನು ಆದರೂ ಏನು ಮಾಡ್ತಾರೆ ಕ್ಷಮಿಸುವಂಥವರಾಗ್ತಾರೆ ನಾವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡಿದಾಗ ವ್ಯಭಿಚಾರದಲ್ಲಿ ಬಿದ್ದಿರ್ತಕ್ಕಂಥ ಸ್ತ್ರೀಯನ್ನು ಕ್ಷಮಿಸಿದರು ಮತ್ತು ಅದೇ ಕೆಳೆ ಒಡಂಬಡಿಕೆಯಲ್ಲಿ ಭಕ್ತನಾದ ದಾವಿದನ ಪಾಪಗಳನ್ನು ದೇವರು ಕ್ಷಮಿಸಿದರು ಅನೇಕ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ದೊಡ್ಡ ದೊಡ್ಡ ಪಾಪಿಗಳ ಪಾಪವನ್ನು ಯೇಸು ಸ್ವಾಮಿಯವರು ಕ್ಷಮಿಸ್ಲಿಕ್ಕೆ ಶಕ್ತನಾಗಿರ್ತಕ್ಕಂಥವ್ರು ಆಗಿರ್ತಾರೆ ಯಾಕೆ ಅಂತ ಹೇಳಿದರೆ ಆತನು ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರು ಈ ಲೋಕದ ಪಾಪಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿರತಕ್ಕಂಥ ದೇವರಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ನೀವು ಮತ್ತು ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನು ಅಂತೇಳಿದರೆ ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಕೊಡಬೇಕಾಗಿದೆ ನಾವು ಯೇಸು ಸ್ವಾಮಿನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡ್ಕೊಳ್ಬೇಕಾಗಿದೆ ಆವಾಗ ಮಾತ್ರ ನಾವು ಈ ಲೋಕದಲ್ಲಿ ಎಲ್ಲ ಶೋಧನೆಗಳಿಂದಲೂ ಜಯಿಸಲಿಕ್ಕೆ ನಾವು ಸಾಧ್ಯವಾಗಿದೆ ಯಾಕಂದರೆ ಯೇಸು ಸ್ವಾಮಿಯವರು ಈ ಲೋಕವನ್ನು ಜಯಿಸಿದ್ದಾರೆ ಯೇಸು ಸ್ವಾಮಿಯವರು ಈ ಲೋಕವನ್ನು ಜಯಿಸಿದ್ದು ಪ್ರಯುಕ್ತವಾಗಿ ನಾವು ಸಹ ಈ ಲೋಕವನ್ನು ಜಯಿಸುವಂಥವ್ರು ಆಗೋಣ ಸೊ ಅಂತಹ ಒಂದು ಪವಿತ್ರಾತ್ಮನ ಶಕ್ತಿಯು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡಿ ನಡೆಸಲಿ ಆಮೇಲೆ